मान्य सभाध्यक्ष रे, अत्यंत दुख मत्तु भारद मनसिनिंद ई संताप सूचने एल्ली भागवहिसुत्ता इद्देवे। सन्मान्य उमेश विश्वनाथ कट्टी, एल्लवू सरी इद्दिद्रे इवत्तु नम्म जोतेगे ಈ ಸದನದಲ್ಲಿ ಅವರು ಪಾಲ್ಗೊಳ್ಳಬೇಕಾಯಿತು। ಮೊದಲನೇ ಸ್ಥಾನದಲ್ಲಿ ಅವರಿಗೆ ಸ್ಥಾನ ಇತ್ತು। ಇವತ್ತು ವಿಧಿ ಅದನ್ನು ಒಪ್ಪಲಿಲ್ಲ, ಮೊದಲನೇ ಸ್ಥಾನ ಇಲ್ಲಿ ಖಾಲಿಯಾಗಿದೆ। ಉಮೇಶ್ ವಿಶ್ವನಾಥ್ ಕತ್ತಿಯವರು ಒಬ್ಬ ಕ್ರಿಯಾಶೀಲ ವರ್ಣರಂಜಿತ ರಾಜಕಾರಣಿ, ಅವರ ತಂದೆ ವಿಶ್ವನಾಥ್ ಕತ್ತಿಯವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು, ಸಂಸ್ಥೆಗಳನ್ನು ಕಟ್ಟಿದವರು। ಸಂಕೇಶ್ವರ ಹುಕ್ಕೇರಿ ಭಾಗದಲ್ಲಿ ಪ್ರಥಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ ನಿರ್ಣಯವನ್ನು ತೆಗೆದುಕೊಂಡ ಪ್ರಮುಖರಲ್ಲಿ ಅಪ್ಪನಗೌಡ ಪಾಟೀಲರ ಜೊತೆಗೆ, ಬಸಗೌಡ ಪಾಟೀಲರ ಜೊತೆಗೆ ವಿಶ್ವನಾಥ್ ಕಟ್ಟಿಯವರು ಕೂಡ ಒಬ್ಬರು। ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 5 ನದಿಗಳು ಹರಿತಿರುವಂಥ ಸಂದರ್ಭದಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಕಬ್ಬು ಬೆಳೀತಾ ಇರಲಿಲ್ಲ। ಆದರೆ ರೈತರ ಒಂದು ಒತ್ತಾಸೆ ಮತ್ತು ಮಹಾರಾಷ್ಟ್ರದ ಕಬ್ಬು ಬೆಳೆಯುವಂಥ ಪ್ರದೇಶದಲ್ಲಿ ಸಹಕಾರಿ ರಂಗದಲ್ಲಿ ಕಾರ್ಖಾನೆ ಸ್ಥಾಪನೆ ಆಗುವ ಒಂದು ಪ್ರಭಾವ ಕೂಡ ಅದರಲ್ಲಿತ್ತು। ಹಿರಿಯರಾದಂಥ ಅಪ್ಪನಗೌಡರು ಅವರ ಮೇರ ವ್ಯಕ್ತಿತ್ವ ಆ ಸಂದರ್ಭದಲ್ಲಿ ಆ ನಾಯಕತ್ವದಲ್ಲಿ ವಿಶ್ವನಾಥ್ ಕತ್ತಿಯವರು ಕೂಡ ಒಬ್ಬರು ಇದ್ದರು ಅಂತ ನಾನು ನೆನಪು ಮಾಡ್ಕೊಳ್ಳೋಕೆ ಇಚ್ಛೆಪಡ್ತೇನೆ। ಅದರ ಜೊತೆಗೆ ಬಸಗೌಡರ ಪಾಟೀಲರು, ಮಲ್ಲಾರಿಗೌಡ ಪಾಟೀಲರು ಎಲ್ಲರೂ ಇದ್ದರು। ನಮ್ಮ ಕೌಟ್ಗಿ ಮಟ್ಟವರು ಈ ಎಲ್ಲ ತಂಡ ಆ ಒಂದು ಶುಗರ್ ಫ್ಯಾಕ್ಟರಿ ಕಾರ್ಖಾನೆ ಪ್ರಾರಂಭ ಮಾಡಿದ್ದರಿಂದ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಕ್ಕರೆ ಕಾರ್ಖಾನೆ ಬರೋದಕ್ಕೆ, ಸಕ್ಕರೆ ತಯಾರಿ ಮಾಡೋದಕ್ಕೆ ಮತ್ತು ವಿದ್ಯುತ್ ಶಕ್ತಿ ಎಥನಾಲ್ವರೆಗೂ ಇವತ್ತೇನು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದರೆ ಅದರ ಮೂಲ, ಅದರ ಒಂದು ಬೀಜಾಂಕುರ ಆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ಅಂಥ ಒಂದು ಮಂಥನಕ್ಕೆ ಉಮೇಶ್ ಕತ್ತಿಯವರು ಸೇರಿದ್ದರು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ।